ನಿವೃತ್ತ ಲೋಕಾಯುಕ್ತ ಎನ್ ವೆಂಕಟಾಚಲ ಎನ್ನಿಲ್ಲ ಕರ್ನಾಟಕ ಲೋಕಾಯುಕ್ತರಾಗಿದ್ದಂತಹ ಎನ್ ವೆಂಕಟಾಚಲ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇದೀಗ ಅವರು ದೈವಾಧೀನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 90 ವರ್ಷಗಳಾಗಿತ್ತು ಅವ್ರಿಗೆ. ಬುಧವಾರ ಬೆಳಗ್ಗೆ ಇಂದು ಬೆಳಗ್ಗೆ ಕೊನೆಯುಸಿರೆಳೆದಿರತಕ್ಕಂಥದ್ದು. ಹೃದಯಾಘಾತದಿಂದ ದೈವಾಧೀನರಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. 1990 ಜುಲೈ 3ರಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮಿತ್ತೂರು ಗ್ರಾಮದಲ್ಲಿ ಜನನ ಆಗಿತ್ತು. ಇವರು ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿದ್ದಂಥ ಎನ್ ವೆಂಕಟಾಚಲ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಲೋಕಾಯುಕ್ತ ರಚನೆಯಾದ ಮೇಲೆ ಅದು ರಾಜ್ಯದ ಕೆಲವೇ ಕೆಲವು ಬೆರಳೆಣಿಕೆಯ ಜನರಿಗಷ್ಟೇ ಗೊತ್ತಿತ್ತು. ಇಂತಹ ಸಂಸ್ಥೆಗೆ ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿ ಎನ್ ವೆಂಕಟಾಚಲರವರು ಬಂದಿದ್ದೇ ತಡ. ಅದಕ್ಕೊಂದು ಹೊಸ ರೂಪವನ್ನೇ ಕೊಟ್ಟರು. ರಾಜ್ಯದ ಪ್ರತಿ ಜನರ ಬಾಯಿನಲ್ಲೂ ಲೋಕಾಯುಕ್ತ ಸಂಸ್ಥೆ ಅಂತ ಅಂದರೆ ಏನು ಅಂತ ತಿಳಿಸಿಕೊಟ್ಟಿದ್ದೇ ಇವರು. ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿದ್ದಂಥ ಎನ್ ವೆಂಕಟಾಚಲ ವಿಧಿವಶರಾಗಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಜನಸಂಪರ್ಕ ಸಭೆ ನಡೆಸುವ ಮೂಲಕ ಸ್ಥಳದಲ್ಲಿಯೇ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಡ್ತಾ ಇದ್ರು. ದೂರುಗಳಿಗೆ ಸ್ಪಂದನೆಗಳನ್ನು ಕೂಡ ಕೊಡ್ತಾ ಇದ್ರು. ಉತ್ತರವನ್ನು ಕೊಡುವಂತಹ ಕಾರ್ಯಗಳನ್ನು ಮಾಡಿದ್ರು ಲೋಕಾಯುಕ್ತರು. ಇದೀಗ ಇಂದು ಬೆಳಗ್ಗೆ MS ರಾಮಯ್ಯ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಿವೃತ್ತ ಲೋಕಾಯುಕ್ತ ಎನ್ ವೆಂಕಟಾಚಲರವರು ಕೊನೆಯುಸಿರೆಳೆದಿದ್ದಾರೆ. ಇಂದು ಬೆಳಗ್ಗೆ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಪರಿಣಾಮ ಇವತ್ತು ದೈವಾಧೀನರಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸದಾಶಿವನಗರದ ಮಹಾಲಕ್ಷ್ಮಿ ದೇವಾಲಯ ರಸ್ತೆಯಲ್ಲಿರ್ತಕ್ಕಂಥ ಅಲ್ಲಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವೆಂಕಟಾಚಲರವರ ಪುತ್ರ ಶೇಷಾಚಲರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಾಚಲರವರೇ ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿದ್ದರು. ಒಂದು ರೀತಿ ಕನ್ನಡಿಗರ ಹೆಮ್ಮೆ ರೀತಿಯಲ್ಲಿದ್ದರು. ಲೋಕಾಯುಕ್ತ ಅಂದರೆ ಏನು ಅಂತ ಮನೆ ಮನೆಗೆ ತಿಳಿದಿದ್ದೇ ಬಹುಶಃ ಇವರ ಮೂಲಕವೇ. ಈ ಸಂದರ್ಭದಲ್ಲಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನು ಮಾಡ್ತೀವಿ. ನಂಜೀಗೌಡ ವೆಂಕಟಾಚಲ ಅವರ ಪೂರ್ಣ ಹೆಸರಾಗಿತ್ತು. ಕರ್ನಾಟಕದ ಒಂದು ರೀತಿ ಹೆಮ್ಮೆಯಾಗಿದ್ದರು. ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿದ್ದರು. ಎನ್ ವೆಂಕಟಾಚಲರವರು ವಿಧಿವಶರಾಗಿದ್ದಾರೆ, ನಮ್ಮೆಲ್ಲರನ್ನ ಅಗಲಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಇದೆ ಅಂತ ತೋರಿಸಿಕೊಟ್ಟಂಥವರು ಇವರೇ. ಲೋಕಾಯುಕ್ತದ ಮೂಲಕ ಭ್ರಷ್ಟರ ಹುಟ್ಟಡಗಿಸಿದ್ದಂಥ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ವೆಂಕಟಾಚಲ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ದೈವಾಧೀನರಾಗಿದ್ದಾರೆ. ಲೋಕಾಯುಕ್ತ ರಚನೆಯಾದಂತಹ ಸಂದರ್ಭದಲ್ಲಿ ರಾಜ್ಯದ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಲೋಕಾಯುಕ್ತ ಸಂಸ್ಥೆ ಅನ್ನೋದಿದೆ ಅಂತ ಗೊತ್ತಿತ್ತು. ಆದರೆ ಜನಸಂಪರ್ಕ ಸಭೆ ನಡೆಸುವ ಮೂಲಕ, ಸ್ಥಳದಲ್ಲಿ ಸಮಸ್ಯೆಗಳನ್ನು ಆಲಿಸುವ ಮೂಲಕ, ಪರಿಹಾರಗಳನ್ನು ಕೊಡಿಸೋದ್ರ ಮೂಲಕ, ದೂರು ದುಮ್ಮಾನಗಳಿಗೆ ಸ್ಪಂದನೆ ಕೊಡೋದ್ರ ಮೂಲಕ ಅವರು ಮನೆ ಮಾತಾಗಿದ್ದರು. ಇಂತಹ ಒಬ್ಬ ಗಣ್ಯ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕಳ್ಕೊಂಡಿದ್ದೇವೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ಲೋಕಾಯುಕ್ತ ಸಂಸ್ಥೆಗೆ ಒಂದು ರೀತಿ ಕಣ್ಣಾಗಿದ್ದಂಥವರು, ಈಗ ಆ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೀವಿ ನಾವೆಲ್ಲ ರಾಜ್ಯದ ಜನತೆ. ಏನಾಯ್ತು ಆಕ್ಚುಲಿ ಅವ್ರಿಗೆ? ಶಕುಂತಲಾ, ನ್ಯಾಯಮೂರ್ತಿ ಎನ್ ವೆಂಕಟಾಚಲ ಅವರು ಲೋಕಾಯುಕ್ತ ಶುರುವಾದಾಗ ಅವರು ಮೊದಲನೇವರಾಗಿದ್ದು 2001ರಲ್ಲಿ ಲೋಕಾಯುಕ್ತರಾಗಿ ಅಧಿಕಾರವನ್ನು ವಹಿಸ್ಕೊಂತಾರೆ. ಅವರಿಗೆ ಸದ್ಯ ನಿನ್ನೆ ಹಲವು ದಿನಗಳಿಂದಲೂ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸುಮಾರು ಒಂದು 90 ವರ್ಷ ವಯಸ್ಸಾಗಿತ್ತು. ಹೀಗಾಗಿ ಸಹಜವಾಗಿ ಅವರ ದೇಹ ಕುಗ್ಗಿ ಹೋಗಿತ್ತು. ಹೀಗಾಗಿ ಅವರು MS ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ರು. ಬೆಳಗಿನ ಜಾವ MS ರಾಮಯ್ಯ ಆಸ್ಪತ್ರೆಯಲ್ಲೇ ತಮ್ಮ ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತೇಳಿ ಕುಟುಂಬಸ್ಥರಿಗಾಗ್ಲೇ ಸ್ಪಷ್ಟವನ್ನ ಪಡಿಸಿದ್ದಾರೆ. ಅದಾದ ನಂತರವಾಗಿ ಅವರ 4 ಜನ ಮಕ್ಕಳಲ್ಲಿ ಇಬ್ರು ಹೊರದೇಶದಲ್ಲಿ ಇದ್ದಾರೆ. ಹೀಗಾಗಿ ಅವರು ಕೂಡ ಬರಬೇಕು ಅಂತ ಹೇಳಿ ಮೃತದೇಹವನ್ನ ಅವ್ರು ಬಂದ ನಂತರವೇ ಏನು ಅಂತಿಮ ವಿಧಿವಿಧಾನಗಳನ್ನ ಮಾಡ್ಬೇಕಂತ ಹೇಳಿ ಕುಟುಂಬಸ್ಥರು ಈಗ ಸದ್ಯಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಈಗ ಸದ್ಯದ ಹಂತದಲ್ಲಿ ಅವರ ಮೃತದೇಹ MS ರಾಮಯ್ಯ ಆಸ್ಪತ್ರೆಯಲ್ಲಿ ಸುಮಾರು 1:30 ನಂತರ ಅವರ ಸದಾಶಿವ ನಗರದಲ್ಲಿರುವಂತಹ ನಿವಾಸಕ್ಕೆ ಅವರ ಮೃತದೇಹವನ್ನ ತೆಗೆದುಕೊಂಡು ಬರಲಾಗುತ್ತೆ. 12 ಗಂಟೆ ನಂತರದಲ್ಲಿ ಅವರ ಕುಟುಂಬಸ್ಥರೆಲ್ಲ ತೀರ್ಮಾನ ಮಾಡದಂತೆ ಮುಂದಿನ ವಿಧಿವಿಧಾನಗಳು ನಡೆಯುತ್ತೆ. ಈ ಅವರ ಸಾವಿಗೆ ಸಾಕಷ್ಟು ಜನ ಈಗಾಗ್ಲೇ ಅವ್ರ ಮನೆ ಹತ್ರಕ್ಕೆ ಅವ್ರ ಕುಟುಂಬಸ್ಥರು ಕೂಡ ಆಗಮಿಸ್ತಾ ಇರುವಂತದ್ದು. ಮೃತದೇಹ ಸುಮಾರು 11:30 ನಂತರ ಅವರ ನಿವಾಸದ ಬಳಿ ತೆಗೆದುಕೊಂಡು ಬರಲಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಶಕುಂತಲಾ. ಆದ್ರೆ ಇವರು ಈ ಹಿಂದಿನದನ್ನ ನೋಡ್ಕೊಳ್ತಾ ಹೋದ್ರೆ 2001ರಲ್ಲಿ ಇವರು ಲೋಕಾಯುಕ್ತಕ್ಕೆ ಅಧಿಕಾರವನ್ನ ವಹಿಸ್ಕೊಂತಾರೆ. ಅದಾದ ನಂತರ
ಲೋಕಾಯುಕ್ತಕ್ಕೆ ಒಂದು ಹೊಸ ಮೆರುಗನ್ನ ಕೊಡ್ತಾರೆ. ಒಂದೇ ಒಂದು ದಿನದಲ್ಲಿ ಸುಮಾರು 25 ರಿಂದ 250 ದೂರುಗಳವರೆಗೆ ಇವರು ಆ ಒಂದು ಕಂಪ್ಲೇಂಟ್ ಗಳನ್ನ ರಿಸೀವ್ ಮಾಡ್ಕೊಂಡು ಅದಕ್ಕೆ ಆಕ್ಷನ್ ಆಗುವಂತ ಒಂದು ಕಾರ್ಯಾಚರಣೆಯನ್ನ ಮಾಡುವಂತೆ ಅಧಿಕಾರಿಗಳಿಗೂ ಕೂಡ ಸೂಚಿಸಿರ್ತಾರೆ. ಖುದ್ದು ಇವರೇ ರೇಡ್ ಮಾಡಿದಂತ ಇತಿಹಾಸಗಳು ಕೂಡ ಹಿಂದೆ ಇವೆ. ಅದಾದ ನಂತರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲೋಕಾಯುಕ್ತ ಸಲ್ಲಿ ಮಾಡಿದ್ರು ಮತ್ತೆ ಸುಮಾರು 50,000 ಕೇಸ್ಗಳನ್ನ ಭ್ರಷ್ಟಾಚಾರಿಗಳ ವಿರುದ್ಧ ಇವರು ದಾಖಲು ಮಾಡ್ತಿದ್ದಂತ ಒಂದು ಹೆಮ್ಮೆಯನ್ನ ಹೊಂದಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಕೂಡ ಕೆಲಸವನ್ನ ಮಾಡಿದರೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇವರನ್ನ ಬಹಳ ಗೌರವಯುತವಾಗಿ ಮತ್ತೆ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿ ತುಂಬಾ ಜನ ಫಾಲೋ ಅನ್ನ ಮಾಡುವಂತ ಒಬ್ಬ ಗಣ್ಯ ವ್ಯಕ್ತಿಯನ್ನ ಇವತ್ತು ರಾಜ್ಯ ಹಾಗೂ ದೇಶ ಕಳ್ಕೊಂಡಿದೆ. ಜೊತೆಗೆ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ರು, ಜೊತೆಗೆ ಜನಮೆಚ್ಚಿದ ಲೋಕಾಯುಕ್ತರು ಕೂಡ ಅವರು ಆಗಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಅಂದ್ರೆ ಅವರ ಒಡನಾಡಿಗಳು ಯಾರಾದ್ರೂ ಅವ್ರನ್ನ ಸ್ಮರಿಸ್ತಾ ಇದ್ದಾರ? ಅಂದ್ರೆ ಈಗ ಪಾರ್ಥಿವ ಶರೀರ ಇನ್ನು ಹಾಸ್ಪಿಟಲ್ ನಲ್ಲೇ ಇದೆಯಾ? ಎಷ್ಟು ಗಂಟೆಗೆ ಅಲ್ಲಿಗೆ ಕೊಂಡೊಯ್ಯಬಹುದು? ಜೊತೆಗೆ ಸಾರ್ವಜನಿಕ ಪ್ರದರ್ಶನಕ್ಕೆ ಏನಾದ್ರೂ ಇಡಬಹುದಾ ದರ್ಶನಕ್ಕೆ? ಶಕುಂತಲಾ ಅವರು ಕುಟುಂಬಸ್ಥರಿಗಷ್ಟೇ ತೀರ್ಮಾನವನ್ನ ಮಾಡ್ಕೊಳ್ತಿದ್ದಾರೆ. ಅವ್ರ ಮನೆಯಲ್ಲಿ ಈಗ ಸದ್ಯಕ್ಕೆ ಓರ್ವ ಪುತ್ರ ಮಾತ್ರ ಇದ್ದಾರೆ, ಇನ್ನು ಉಳಿದಂತವ್ರು ಒಬ್ರು ಹೊರಗಡೆ ಇದ್ದಾರೆ. ಮತ್ತೆ ಇಬ್ರು ವಿದೇಶದಲ್ಲಿ ಇರೋದ್ರಿಂದ ಅವರು ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಗ್ಗೆ ವೇಳೆಗೆ ಬರ್ತಾರೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಒಂದು 11:30-12 ಹೊತ್ತಿಗೆ ಎಂ.ಎಸ್.ರಾಮಯ್ಯ ಆಸ್ಪತ್ರೆಯಿಂದ ಅವರ ಮೃತದೇಹವನ್ನ ಇವರ ನಿವಾಸಕ್ಕೆ ಸದಾಶಿವ ನಗರದ ನಿವಾಸಕ್ಕೆ ಕರೆತರಲಾಗುತ್ತೆ. ಅಲ್ಲಿ ಒಂದು ಮನೆಯವರು ಮಾಡುವಂತ ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡಿದ ನಂತರ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಒಂದು ವೇಳೆ ಸದಾಶಿವ ನಗರದಲ್ಲಿ ಇರುವಂತ ಮನೆಯಲ್ಲೇ ಇಡಬೇಕಂತ ಹೇಳಿ ಅವರ ಕುಟುಂಬಸ್ಥರು ಸದ್ಯಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅಕಸ್ಮಾತ್ ಏನಾದ್ರೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಜನ ಏನಾದ್ರೂ ಸೇರ್ಕೊಂಡಿದ್ದ ಆದ್ರೆ ಅಲ್ಲಿ ಜನರನ್ನ ನಿಯಂತ್ರಣ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಅಲ್ಲಿ ಯಲಹಂಕದಲ್ಲಿ ಇರುವಂತ ಏನು ಗ್ರೌಂಡ್ ನಲ್ಲಿ ಇಡಬೇಕು ಅನ್ನೋದು ಒಂದು ಕಡೆ ಮಾತನಾಡ್ತಿದ್ದಾರೆ, ಆದ್ರೆ ಅದು ಸ್ಪಷ್ಟತೆ ಇಲ್ಲ. ಆದ್ರೆ ಸದ್ಯಕ್ಕೆ ಈಗ ಅವರ ಮನೆ ಹತ್ತಿರನೇ ಅವರ ಮೃತದೇಹವನ್ನ 11 ಗಂಟೆಯಿಂದ ನಂತರದಲ್ಲಿ ಅಲ್ಲಿಗೆ ಇಡಲಾಗುತ್ತೆ. ನಂತರ ಕುಟುಂಬಸ್ಥರು ಬಂದ ಮೇಲೆ ಅವರು ತೀರ್ಮಾನವನ್ನ ಮಾಡ್ತಾರೆ. ಅಂದ್ರೆ ಇವರು ಇನ್ನು ಇದು ಒಂದು ಕಡೆ ಆದ್ರೆ ಇವರ ಭ್ರಷ್ಟಾಚಾರಗಳ ವಿರುದ್ಧ ಇವರ ಒಂದು ಕೆಲಸ ಅದರ ಶಕ್ತಿ ಅದರ ಒಂದು ಆಲೋಚನೆಗಳು ಎಷ್ಟು ಗಟ್ಟಿಯಾಗಿತ್ತು ಅಂತ ಅಂದ್ರೆ ಅವ್ರ ಕಚೇರಿಯಲ್ಲಿ ಇದ್ದಂತ ಸಮಯದಲ್ಲಿ ಯಾವುದೇ ದೊಡ್ಡ ಅಧಿಕಾರಿಯ ವಿರುದ್ಧ ದೂರುಗಳು ಬಂದಂತೆ ಆದ್ರೆ ಅಥವಾ ಅದನ್ನ ಆರೋಪ ಕಂಪ್ಲೇಂಟ್ ಗಳು ಬಂದಂತ ಸಮಯದಲ್ಲಿ ಖುದ್ದು ಅವರು ಆ ಒಂದು ಕಂಪ್ಲೇಂಟ್ ಕಾಪಿಗಳನ್ನ ಓದಿ ಏನಿದೆ ಅನ್ನೋದನ್ನ ನೋಡ್ತಿದ್ರು. ಮತ್ತೆ ಸರ್ಚ್ ಆಪರೇಷನ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ರೇಡ್ ಗೆ ಹೋಗುವಂತ ಸಂದರ್ಭದಲ್ಲಿ ಇವರೇ ಖುದ್ದು ಮಾನಿಟರ್ ನ ಮಾಡ್ತಿದ್ರು. ಯಾರು ಕೂಡ ಅಷ್ಟು ಮುತುವರ್ಜಿಯನ್ನ ವಹಿಸ್ಕೊಂಡು ಮಾಡಬೇಕು ಅನ್ನೋದನ್ನ ಮುಂದಿನ ಪೀಳಿಗೆ ಅಂದ್ರೆ ಇದಾದ ನಂತರ ಸಂತೋಷ್ ಹೆಗಡೆ ಅವರು ಆ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇವರ ಪ್ರೇರಣೆ ಆಗುವ ರೀತಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋದನ್ನ ಅವರ ಆತ್ಮೀಯ ವಲಯದಲ್ಲಿ ಮಾತಾಡ್ಕೊಳ್ತಾರೆ. ಮತ್ತೆ ಸಾರ್ವಜನಿಕವಾಗಿ ಗೊತ್ತಿರುವಂತ ಸತ್ಯ ಏನಂತಂದ್ರೆ ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.